ಹೆಲೋ ಸ್ನೇಹಿತರೆ, ಡಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಬಿ ಎಡ್ ಥರ್ಡ್ ರೌಂಡಿಗಾಗಿ ಆಪ್ಷನಲ್ ಎಂಟ್ರಿಯನ್ನು ಕರೆಯಲಾಗಿದೆ. ಇನ್ನು ಯಾರು ಈ ಆಪ್ಷನಲ್ ಎಂಟ್ರಿಯನ್ನು ತೆಗೆದುಕೊಳ್ಳಲು ಅರ್ಹರಾಗಿದ್ದಾರೆ, ಯಾರು ಅರ್ಹರಾಗಿಲ್ಲ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ಯಾವ ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ ಅನ್ನೋದನ್ನು ನೋಡೋಣ. ನೀವು ಫಸ್ಟ್ ಲಿಸ್ಟ್ ಮತ್ತು ಸೆಕೆಂಡ್ ಲಿಸ್ಟನ್ನು ನೋಡಿರ್ತೀರಾ. ಫಸ್ಟ್ ಲಿಸ್ಟನ್ನು ದಿನಾಂಕ 6ಕ್ಕೆ ಬಿಡಲಾಗಿತ್ತು, ಸೆಕೆಂಡ್ ಲಿಸ್ಟನ್ನು ದಿನಾಂಕ 17ಕ್ಕೆ ಬಿಡಲಾಗಿತ್ತು. ಒಂದು ವೇಳೆ ಎರಡು ಲಿಸ್ಟ್ನಲ್ಲಿ ನಿಮ್ಮ ಹೆಸರಿನ ಮುಂದೆ ಸ್ಟಾರ್ ಮಾರ್ಕ್ ಇದ್ದರೆ ನೀವು ಥರ್ಡ್ ಲಿಸ್ಟ್ಗಾಗಿ ಅಥವಾ ಥರ್ಡ್ ರೌಂಡಿಗಾಗಿ ನೀವು ಅರ್ಹರಾಗಿರ್ತೀರಾ. ಇನ್ನು ಎಲಿಜಿಬಲ್ ಬಟ್ ನಾಟ್ ಸೆಲೆಕ್ಟೆಡ್ ಲಿಸ್ಟ್ನಲ್ಲಿರುವ ಎಲ್ಲ ಅಭ್ಯರ್ಥಿಗಳು ಏನಾಗಿರ್ತಾರೆ, ಥರ್ಡ್ ರೌಂಡಿಗಾಗಿ ಎಲಿಜಿಬಲ್ ಆಗಿರ್ತಾರೆ. ನೀವು ಥರ್ಡ್ ರೌಂಡಿಗಾಗಿ ಆಪ್ಷನಲ್ ಎಂಟ್ರಿಯನ್ನು ತೆಗೆದುಕೊಳ್ಳಬಹುದು. ಇನ್ನು ಯಾವ ಅಭ್ಯರ್ಥಿಗಳು ಥರ್ಡ್ ರೌಂಡಿಗೆ ಅರ್ಹರಾಗಿರುವುದಿಲ್ಲ ಎನ್ನುವುದನ್ನು ನೋಡೋಣ. ನೀವಿಲ್ಲಿ ನೋಡಬಹುದು, ಒಂದು ವೇಳೆ ಫಸ್ಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿನ ಮುಂದೆ ಸ್ಟಾರ್ ಸ್ಟಾರ್ ಮಾರ್ಕ್ ಇದ್ದು ಎರಡನೇ ಲಿಸ್ಟ್ನಲ್ಲಿ ನಿಮಗೆ ಕಾಲೇಜು ಹಂಚಿಕೆ ಆಗಿರ್ತದೆ, ಆದರೆ ನೀವು ಅಡ್ಮಿಷನ್ ಮಾಡಿರಲ್ಲ, ಅಂಥ ಅಭ್ಯರ್ಥಿಗಳಿಗೆ ಥರ್ಡ್ ರೌಂಡಿಗೆ ಆಪ್ಷನ್ ಎಂಟ್ರಿಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರುವುದಿಲ್ಲ. ಇನ್ನು ಎರಡನೇ ಕಂಡೀಷನ್ ನೋಡಬೇಕಾದರೆ, ಒಂದು ವೇಳೆ ಫಸ್ಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದ್ದು ನಿಮಗೆ ಕಾಲೇಜು ಹಂಚಿಕೆ ಆಗಿರ್ತದೆ, ಆದರೆ ನಿಮಗೆ ಇಷ್ಟವಾದ ಕಾಲೇಜು ನಿಮಗೆ ಸಿಕ್ಕಿರಂಗಿಲ್ಲ, ಆಗ ನೀವು ಸೆಕೆಂಡ್ ರೌಂಡಿಗಾಗಿ ಆಪ್ಷನ್ ಎಂಟ್ರಿಯನ್ನು ತೆಗೆದುಕೊಂಡಿರ್ತೀರ. ಒಂದು ವೇಳೆ ಸೆಕೆಂಡ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿನ ಮುಂದೆ ಸ್ಟಾರ್ ಸ್ಟಾರ್ ಮಾರ್ಕು ಬಂದಿದ್ದರೆ ಆಗ ನೀವು ಥರ್ಡ್ ರೌಂಡಿಗಾಗಿ ಅರ್ಹರಾಗಿರುವುದಿಲ್ಲ. ಇಂಥ ಅಭ್ಯರ್ಥಿಗಳಿಗೆ ಥರ್ಡ್ ರೌಂಡಿಗಾಗಿ ಆಪ್ಷನ್ ಎಂಟ್ರಿಯನ್ನು ತೆಗೆದುಕೊಳ್ಳಲು ಬರುವುದಿಲ್ಲ. ಇನ್ನು ಥರ್ಡ್ ರೌಂಡಿಗಾಗಿ ಆಪ್ಷನ್ ಎಂಟ್ರಿಯನ್ನು ಬಯಸುವ ಅಭ್ಯರ್ಥಿಗಳು ತುಂಬ ಜಾಗರೂಕತೆಯಿಂದ ಆಪ್ಷನ್ ಎಂಟ್ರಿಯನ್ನು ಪಡೆದುಕೊಳ್ಳಬೇಕು. ಫಸ್ಟಿಗೆ ನೀವು ಆಫಿಷಿಯಲ್ ವೆಬ್ಸೈಟ್ ಮೇಲೆ ಹೋಗಿ ಸೀಟ್ ಮ್ಯಾಟ್ರಿಕ್ಸನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಸೀಟ್ ಮ್ಯಾಟ್ರಿಕ್ಸ್ ಕಾಣುತ್ತದೆ. ನೀವು ಸೆಲೆಕ್ಟ್ ಮಾಡುವ ಕಾಲೇಜಿನಲ್ಲಿ ನಿಮ್ಮ ಕ್ಯಾಟಗರಿದವರಿಗೆ ಸೀಟ್ ಇದೆಯೋ ಅಥವಾ ಇಲ್ಲೋ ಅನ್ನೋದನ್ನು ನೀವು ಫಸ್ಟಿಗೆ ಇದರಲ್ಲಿ ನೋಡ್ಕೋಬೇಕು. ಸೀಟ್ ಇದ್ದರೆ ಮಾತ್ರ ಅಂಥ ಕಾಲೇಜುಗಳನ್ನು ಸೆಲೆಕ್ಟ್ ಮಾಡಿ. ನೀವು ಆಪ್ಷನ್ ಎಂಟ್ರಿ ತೆಗೆದುಕೊಳ್ಳುವಾಗ ಬೇಕಾದಷ್ಟು ಕಾಲೇಜುಗಳನ್ನು ಸೆಲೆಕ್ಟ್ ಮಾಡಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜನ್ನು ಸೆಲೆಕ್ಟ್ ಮಾಡಿದರೆ ಅದು ನಿಮಗೆ ಒಳ್ಳೆಯದು. ಇನ್ನು ನಿಮಗೆ ಯಾವುದೇ ರೀತಿಯಾದ ಡೌಟ್ಸ್ಗಳು ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಿಮಗೆ ಅಲ್ಲಿ ನಾನು ಉತ್ತರವನ್ನು ನೀಡ್ತೇನೆ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.